ಅನಾವರಣ ಚಾತುರ್ಮಾಸ್ಯದ ಒಂದು ಶುಭ ದಿನ ಇಂದು. ಚರಿತ್ರೆಯೊಂದರ ಅನಾವರಣ ಇಂದು ನೆರವೇರಿದೆ. ಒಂದು ದೃಷ್ಟಿಯಿಂದ ಶಿಷ್ಯರೆಲ್ಲ ತಿಳಿದುಕೊಳ್ಳಲೇಬೇಕು ಅಂಥ ಚರಿತ್ರೆ ಇದು. ಇನ್ನೊಂದು ದೃಷ್ಟಿಯಿಂದ ಮರೆತಷ್ಟು ಒಳ್ಳೆಯದು, ನೆನಪು ಮಾಡ್ಕೊಳ್ಳದೇ ಇದ್ರೆ ಒಳ್ಳೆಯದು ಎನ್ನುವ ಹಾಗೆ ಕೂಡ ನಾವಿದನ್ನು ಹೇಳಬಹುದು. ಹೇಗೆ ಜ್ಞಾನಕ್ಕೆ ಪರಂಪರೆ ಇರ್ತದೋ ಹಾಗೆ ರಾಗದ್ವೇಷಗಳಿಗೆ ಕೂಡ ಪರಂಪರೆ ಇರ್ತದೆ ಅಂತ. ಅದು ಕೂಡ ಕಾಲಾನುಕಾಲ ನಡ್ಕೊಂಡು ಬರ್ತದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಎಂಬುದಾಗಿ ನಾವು ಭಾವಿಸುವಂಥದ್ದು. ಸಂಸ್ಥಾನಕ್ಕೆ ಯಾರ ಮೇಲೆಯೂ ದ್ವೇಷ ಇಲ್ಲ, ಯಾರ ಮೇಲೂ ವಿರೋಧ ಇಲ್ಲ. ಅದರಲ್ಲಿ ಯಾರಿಂದ ಮಠಕ್ಕೆ ವಿರೋಧಗಳು ಬಂದಿದೆ, ಯಾರಿಂದ ಮಠಕ್ಕೆ ತೊಂದರೆಗಳಾಗಿದೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುವಾಗ ಅವ್ರನ್ನೂ ಸೇರಿಸೋಣ ಹೇಳುವಂಥದ್ದು ಅಂತ. ಅವರಿಗೂ ಒಳ್ಳೆಯದಾಗಬೇಕು, ಅವ್ರಿಗೂ ಶ್ರೇಯಸ್ಸಾಗಬೇಕು ಅಂತ. ಈ ಇಡೀ ತಲೆಮಾರಿನಲ್ಲಿ ಯಾರನ್ನೂ ಶಪಿಸದೆಯೇ ನಮ್ಮ ಕಾಲ ಮುಗಿಸ್ಬೇಕು ಅನ್ನೋ ನಿಶ್ಚಯದಲ್ಲಿ ನಾವಿರುವಂಥವ್ರು. ಹಾಗಾಗಿ ನಮ್ಮೊಳಗೆ ಯಾವ ಕಲ್ಮಶವೂ ಇಲ್ಲ. ಆದರೆ ಮಠದ ಚರಿತ್ರೆಯನ್ನು ನೋಡಿದರೆ ದಾಳಿಗಳು ಸಾಲು ಸಾಲು ಅಂತ. ಇವತ್ತು ಒಂದು ದಾಖಲೆ ಅನಾವರಣ ಆಯಿತು, ಇಂಥದ್ದು ಹಲವಾರು ನಾವು ನೋಡಿದ್ದೇವೆ. ನಮ್ಮ ಮಠದ ಚರಿತ್ರೆಯಲ್ಲಿ ಇಂಥ ಹಲವಾರು ಆಕ್ರಮಣಗಳು, ಪ್ರತಿ ಗುರುಗಳ ಕಾಲದಲ್ಲಿ ಆಕ್ರಮಣಗಳು ಅಂತ. ವಿಪರ್ಯಾಸ ಅಂದರೆ ಈ ಆಕ್ರಮಣಗಳು ಮೊಘಲರಿಂದ ಆಗಿದ್ದಲ್ಲ, ಬ್ರಿಟಿಷರಿಂದ ಆಗಿದ್ದಲ್ಲ, ಅಥವಾ ಈ ಅನ್ಯ ಮತವೂ ಅಲ್ಲ, ಅನ್ಯ ಜಾತಿಯೂ ಅಲ್ಲ, ಹಾಗೆ ನೋಡಿದರೆ ಅಂತ. ಆಗಿದ್ದಲ್ಲಿ ಯಾರಿಂದ ಅಂದರೆ ನಮ್ಮ ಒಳಗಿನಿಂದಲೇ ಆಗಿರ್ತಕ್ಕಂಥದ್ದು, ಬೇರೆ ಬೇರೆ ಮಠಗಳ ಕಡೆಯಿಂದ ಆಗಿರ್ತಕ್ಕಂಥದ್ದು. ಅದು ತುಂಬ ಆಶ್ಚರ್ಯವನ್ನು ಮತ್ತು ಖೇದವನ್ನು ತರುವಂಥದ್ದು. ಮಠ ಅಂದರೆ ರಾಗದ್ವೇಷಗಳನ್ನು ಮೀರಿದವರು ಆಳುವಂಥ ಸ್ಥಾನ ಅದು. ಈಗ ರಾಜ್ಯಕ್ಕೂ ಮಠಕ್ಕೂ ಇರುವ ವ್ಯತ್ಯಾಸ ಅದು. ರಾಜಸಿಂಹಾಸನ ಅಂದರೆ ಅವನಿಗೆ ರಾಗದ್ವೇಷಗಳಿರ್ತವೆ, ಕ್ಷತ್ರಿಯ ದ್ವೇಷವನ್ನು ಸಾಧನೆ ಮಾಡ್ತಾನೆ, ತಲೆಮಾರುಗಳ ಕಾಲ ದ್ವೇಷವನ್ನು ಸಾಧನೆ ಮಾಡ್ತಾನೆ. ಆ ಸಿಂಹಾಸನ ಅಂಥದ್ದು. ಈ ಸಿಂಹಾಸನ ರಾಗದ್ವೇಷಗಳನ್ನ ಮೀರಿರುವಂಥ ಸಿಂಹಾಸನ. ಹಾಗಾಗಿ ಯಾರ ಮೇಲೂ ದ್ವೇಷ ಮಾಡುವಂತಿಲ್ಲ ನಾವು. ಈ ಸನ್ಯಾಸ ಸ್ವೀಕಾರ ಮಾಡುವಾಗಲೇ ಸನ್ಯಾಸ್ತಮಯ ಅಂತ ಹೇಳುವಾಗಲೇ ಅಭಯವನ್ನು ಕೊಡಬೇಕಾಗ್ತದೆ ಅಂತ. ಎಲ್ಲ ಜೀವಕೋಟಗಳಿಗೂ ಕೂಡ ನನ್ನಿಂದ ಯಾರಿಗೂ ತೊಂದರೆ ಇಲ್ಲ. ಈ ಇಡೀ ಜೀವನದಲ್ಲಿ ಯಾವತ್ತೂ ಯಾರಿಗೂ ನಾನು ತೊಂದರೆ ಮಾಡೋದಿಲ್ಲ ಎನ್ನುವ ದೃಢ ಪ್ರತಿಜ್ಞೆಯ ಜೊತೆಗೆ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಹಾಗಾಗಿ ಒಂದು ರೀತಿ ನಿರುಪದ್ರವದ ವ್ರತ ಅದು, ನಿರ್ವೈರದ ವ್ರತ ಅದು ಸನ್ಯಾಸ ಅಂತಂದರೆ. ಹಾಗಿರುವಾಗ ವಿಪರ್ಯಾಸ ಏನಂದರೆ ಒಬ್ಬರು ರಾಗದ್ವೇಷಗಳನ್ನು ಮೀರಿದವರು ಅಂದರೆ ಹಾಗೆ ಹೇಳ್ಕೊಳ್ಳೋರು ಅಂತ ಹಾಗೆ ಅನ್ಬೋದು ಅಂತ. ಇನ್ನೊಬ್ಬರು ರಾಗದ್ವೇಷಗಳನ್ನು ಮೀರಿದವರನ್ನು ದ್ವೇಷ ಮಾಡ್ತಾರೆ ಅಂದರೆ ಅದು ತುಂಬ ವಿಚಿತ್ರ ಕಾಣ್ತದೆ, ಅಂದರೆ ಆ ವಾಕ್ಯವೇ ಹೊಂದಾಣಿಕೆ ಆಗೋದಿಲ್ಲ ಅಂತ. ಆದರೆ ಹಾಗೆ ನಡೀತಾ ಬಂದಿರುವಂಥದ್ದು ತುಂಬ ಆಶ್ಚರ್ಯವನ್ನು ತರುವಂಥದ್ದು. ಇದು ಈ ಸ್ಥಳ ಅಶೋಕೆ. ಇದು ಇಲ್ಲಿ ಮಠ ಸ್ಥಾಪನೆ ಮಾಡುವಾಗ ನಡೆದ ಘಟನೆ, ಅದು ವೈರವನ್ನು ಮೀರುವಂಥ ಘಟನೆ ಇದು ಅಂತ. ಹೆಬ್ಬುಲಿ, ಹೆಣ್ಣು ಹುಲಿ ಹೆಬ್ಬುಲಿ, ಅದು ತಬ್ಬಲಿ ಜಿಂಕೆ ಮರಿಗೆ ಆಶ್ರಯ ಕೊಡುವಂಥದ್ದು, ಪೋಷಣೆ ಮಾಡುವಂಥದ್ದು. ಆ ಘಟನೆ ನೋಡಿ ಶಂಕರಾಚಾರ್ಯರು ಮಠವನ್ನು ಸ್ಥಾಪನೆ ಮಾಡಿದ್ದು. ಶೃಂಗೇರಿ ಬಗ್ಗೆ ಇಂಥದ್ದೇ ಮಾತನ್ನು ಕೇಳ್ತೇನೆ. ಶೃಂಗೇರಿಯಲ್ಲಿ ಕಪ್ಪೆಗೆ ಹಾವು ನೆರಳಾಗಿದ್ದಂಥ ಘಟನೆ ಅದನ್ನು ಕೇಳ್ತೇನೆ ನಾವು. ಅದರಿಂದಾಗಿ ಅಂದರೆ ಮಠ ಸ್ಥಾಪನೆ ಹಿಂದಲೆಯನ್ನು ಕೇಳ್ತೇನೆ ನಾವು. ಅಂದರೆ ಈ ಮಠಗಳ ಮೂಲ ಹೇಗಿದೆ ಅಂದರೆ ವೈರವನ್ನು ಮೀರುವಂಥದ್ದು. ವೈರವನ್ನು ಸ್ವಾಭಾವಿಕ ವೈರ, ಹಾವಿಗೂ ಕಪ್ಪಿಗೂ ಜನ್ಮಸಿದ್ಧ ವೈರ, ಹುಲಿಗೂ ಜಿಂಕೆಗೂ ಜನ್ಮಸಿದ್ಧ ವೈರ. ನಾಲ್ಕಾರು ತಲೆಮಾರು ಒಂದು ಹುಲಿ ಜಿಂಕೆಯನ್ನು ನೋಡದೇ ಇದ್ದರೂ ಕೂಡ ಆಮೇಲೆ ಜಿಂಕೆಯನ್ನು ಕಂಡರೂ ಕೂಡ ಕೂಡಲೇ ಅದಕ್ಕೊಂದು ಪ್ರವೃತ್ತಿ ಬರ್ತದೆ, ಹೋಗಿ ಆಕ್ರಮಣ ಮಾಡ್ತದೆ ಅದರ ಮೇಲೆ. ಸಹಜ ವೈರ, ಜನ್ಮಸಿದ್ಧ ವೈರ, ಇದು ಕೂಡ ಮರೆತು ಹೋಗುವಂಥ ಒಂದು ಸ್ಥಾನ ಈ ಮಠ ಅಂದರೆ. ಹಾಗಾಗಿ ನಾವು ಹಾರೈಸುವಂಥದ್ದು ಇದು ಹಾಗೇ ಇರಬೇಕು ಅಂತ, ಹಾಗೇ ಇರಬೇಕು ಅಂತ. ಹಿಂದಿನ ಕಾಲದ ಕಥೆಗಳನ್ನು ಕೇಳ್ತೇವೆ ನಾವು. ಆಶ್ರಮದ ಪರಿಸರದಲ್ಲಿ ಹುಲಿ ಮತ್ತು ಜಿಂಕೆ ಒಟ್ಟಿಗೆ ನೀರು ಕುಡಿತಾ ಇದ್ದವು ಅಂತ. ಅದು ಋಷಿಗಳ ಪ್ರಭಾವ ಅದು. ಅವರು ಅಹಿಂಸಾ ಎಂಬ ತತ್ವದಲ್ಲಿ ಸಿದ್ಧಿಯನ್ನು ಪಡೆದಾಗ ಯೋಗಶಾಸ್ತ್ರ ಹೇಳ್ತದೆ ಹಾಗಾಗ್ತದೆ ಅಂತ. ಅಹಿಂಸಾ ತತ್ವವನ್ನು ಪೂರ್ಣವಾಗಿ ಸಾಧನೆ ಮಾಡಿದರೆ ಅವರ ಸುತ್ತಮುತ್ತ ನಿರ್ವೈರದ ವಾತಾವರಣ ಬರ್ತದೆ ಅಂತ. ದ್ವೇಷವಿಲ್ಲದೆ ಇರತಕ್ಕಂಥ ಒಂದು ವಾತಾವರಣ ಬರ್ತದೆ, ಯಾರಿಗೂ ಯಾರನ್ನು ದ್ವೇಷ ಮಾಡೋಕ್ಕಾಗೋದಿಲ್ಲ ಅಂತ. ಹಾಗೆ ಆಗಬೇಕು ಎಂಬುದಾಗಿ ನಮ್ಮ ಅಪೇಕ್ಷೆ ಇರುವಂಥದ್ದು. ವಿದ್ಯಾರಣ್ಯರ ಕಾಲದಲ್ಲಿ
ಎಷ್ಟು ಭವ್ಯವಾಗಿತ್ತು ಅಂದರೆ, ಇಲ್ಲಿ ಗೋಕರ್ಣಕ್ಕೆ ವಿದ್ಯಾರಣ್ಯರು ಬರ್ತಾರೆ, ಶೃಂಗೇರಿ ಪೀಠಾಧೀಶ್ವರರವರು. ಆಗ ಇಲ್ಲಿಯ ಈ ಮಠದ ಗುರುಗಳು ಚಿದ್ಬೋಧ ಭಾರತಿಗಳು, ಆಗಿನ ಕಾಲದ ಒಂದು ಸಂದರ್ಭ ಅದು, ಅವರಿಬ್ಬರು ಒಟ್ಟುಗೂಡಿ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಒಂದು ಸಮಾಗಮ, ಅದ್ಭುತವಾಗಿರುವಂಥ ಸಮಾಗಮ ಏರ್ಪಡ್ತದೆ. ಅಲ್ಲಿ ರಾಜಲಾಂಛನಗಳನ್ನು ಮಠಕ್ಕೆ ಕೊಡಲಾಗ್ತದೆ, ಕಿರೀಟವೋ ಶ್ವೇತಛತ್ರವೋ ಇಂಥದನ್ನೆಲ್ಲ ರಾಜಮರ್ಯಾದೆಗಳು. ಅವರು ಮುಂದೆಯೇ ನಡೀತಕ್ಕಂಥದ್ದು, ಅವರ ಅನುಮತಿ, ಅವರು ಅಂದರೆ ಅವರ ಪೂರ್ಣ ಮನಸ್ಸಿಂದ ನಡೀತಕ್ಕಂಥದ್ದು ಅಂತ ಅದು ಇಲ್ಲಿ ನಡೀತದೆ. ಮಹಾಬಲೇಶ್ವರ ದೇವರ ಸನ್ನಿಧಿಯಲ್ಲಿ ಆ ಘಟನೆ ನಡೆದಿದೆ ಅಂತ. ಅದಾಗಿ ಅವರಿಗೆ ನಡ್ಕೊಳ್ತಾ ಇದ್ದಂಥ ವಿಜಯನಗರದ ಸಮ್ರಾಟರು, ಅವರು ಕೂಡ ರಾಜಲಾಂಛನಗಳನ್ನು ಮಠಕ್ಕೆ ಕೊಡ್ತಾರೆ. ಅಲ್ಲಿಂದ ಕೆಲವೇ ದಿನಗಳ ಅಂತರದಲ್ಲಿ ಅವರು ಅದನ್ನು ಮಠಕ್ಕೆ ಆ ಗೌರವಗಳನ್ನು ಪ್ರದಾನ ಮಾಡ್ತಾರೆ ಅಂದರೆ ಹೀಗೊಂದು ಕಾಲ ಇತ್ತು ಅಂತ. ಇದರ ನಂತರದ ಸಂದರ್ಭ ಬೇರೆ ರೀತಿ ಆಗ್ತಾ ಬಂತು. ನಾಮ ಹರಿಸುವಂಥದ್ದು ಮತ್ತೆ ಆ ಕಾಲ ಬರಬೇಕು ಅಂತ. ಯಾಕೆಂದರೆ ಒಂದೇ ಮಹಾಗುರುವಿನಿಂದ ಬಂದಿರತಕ್ಕಂಥ ಸಂಸ್ಥಾನಗಳು, ಶಂಕರಾಚಾರ್ಯರಿಂದ ಬಂದಿರತಕ್ಕಂಥದ್ದು, ಅದೇ ಸಿದ್ಧಾಂತ, ಅದೇ ಪರಂಪರೆ. ವಿದ್ಯಾರಣ್ಯರು ನಮಗೆ ಕೊಟ್ಟಿರುವ ತಾಮ್ರಶಾಸನದಲ್ಲಿ ಉಭಯ ಸಂಪ್ರದಾಯವು ಏಕಬಹುದರಿಂದಲೂ ಎಂಬ ಶಬ್ದ ಬಳಸ್ತಾರೆ. ಅಂದರೆ ನಮ್ಮ ಸಂಪ್ರದಾಯ ಒಂದೇ ಅಂತ, ನಿಮ್ಮ ಸಂಪ್ರದಾಯ ನಮ್ಮ ಸಂಪ್ರದಾಯ ಒಂದೇ ಅಂತ ಅವರು ಉಲ್ಲೇಖ ಮಾಡ್ತಾರೆ. ಮತ್ತು ಒಂದು ಸೋದರ ಸಂಬಂಧವನ್ನು ಕೂಡ ಉಲ್ಲೇಖ ಮಾಡ್ತಾರೆ ಅವರು. ನೀವು ಜ್ಯೇಷ್ಠ ಶಿಷ್ಯ ಪರಂಪರೆಗೆ ಸೇರಿದವರು ಅಂತ ಹೇಳ್ತಾರೆ ಅವರಲ್ಲಿ. ಜ್ಯೇಷ್ಠ ಶಿಷ್ಯ ಪರಂಪರೆ ಅಂದರೆ ಸುರೇಶ್ವರರಿಂದಲೇ ಸನ್ಯಾಸ ದೀಕ್ಷೆ, ಇಲ್ಲಿ ನಮ್ಮ ವಿದ್ಯಾನಂದರಿಗಿರ್ಬೋದು, ಶೃಂಗೇರಿಯ ಪ್ರಥಮಾಚಾರ್ಯರಿಗಿರ್ಬೋದು, ಅಂದರೆ ಸುರೇಶ್ವರ ನಂತರದ ಆಚಾರ್ಯರಿಗಿರ್ಬೋದು, ದೀಕ್ಷೆ ಅವರಿಂದಲೇ. ಆದರೆ ಇಲ್ಲಿ ಮೊದಲು ದೀಕ್ಷೆ ಆಗಿರುವಂಥದ್ದು, ಗೋಕರ್ಣದಲ್ಲಿ ಮೊದಲು ದೀಕ್ಷೆ ಆಗಿರುವಂಥದ್ದು. ಹಾಗಾಗಿ ವಿದ್ಯಾನಂದರು ಜ್ಯೇಷ್ಠ ಶಿಷ್ಯರು ಅಂತ, ಸುರೇಶ್ವರಾಚಾರ್ಯರ ಜ್ಯೇಷ್ಠ ಶಿಷ್ಯರು ಅಂತ. ಅದನ್ನು ಎಷ್ಟೋ ತಲೆಮಾರು ಕಳೆದ ಬಳಿಕ ವಿದ್ಯಾರಣ್ಯರು ಸಾರ್ವಜನಿಕವಾಗಿ ಶಾಸನದ ರೂಪದಲ್ಲಿ ಮಾನ್ಯ ಮಾಡ್ತಾರೆ ಅಂತ. ಇದರ ಪ್ರತಿ ಅಲ್ಲಿಯೂ ಲಭ್ಯ ಇದೆ, ಶೃಂಗೇರಿ ಮಠದಲ್ಲಿ ಕೂಡ ಲಭ್ಯ ಇದೆ. ನಾವು ಶೃಂಗೇರಿ ಮಠದ ಇತಿಹಾಸದ ಪುಸ್ತಕದಲ್ಲಿ ನಾವು ಅದನ್ನು ಗಮನಿಸಿದ್ದೇವೆ, ಈ ಶಾಸನದಲ್ಲಿ ಮುದ್ರಿತವಾಗಿರುವಂಥದ್ದು ಬೇರೆ ರೀತಿಯಿಂದ ಬಳಸಿದ್ದಾರೆ ಅಲ್ಲಿ. ಆದರೆ ಈ ಶಾಸನ ನಮ್ಮಲ್ಲಿ ಏನು ಶಾಸನ ಇದೆಯೋ ಇದರ ಪ್ರತಿ ಅಲ್ಲಿಯೂ ಇರೋದನ್ನು ಆ ಪುಸ್ತಕದಲ್ಲಿ ಮುದ್ರಿತವಾಗಿರೋದನ್ನು ನಾವು ಕೂಡ ಗಮನಿಸಿದ್ದೇವೆ ಈ ಘಟನೆ ಸತ್ಯ ಎನ್ನುವುದಕ್ಕೆ ಅಂತ. ಆದರೆ ನಂತರದ್ದು ತುಂಬ ಖೇದಕರವಾಗಿರ್ತಕ್ಕಂಥ ಬೆಳವಣಿಗೆಗಳು ಅಂತ. ಪ್ರತಿ ತಲೆಮಾರದಲ್ಲಿ ನಡೆದಿದೆ ಅಂತ, ಪ್ರತಿ ತಲೆಮಾರದಲ್ಲಿ, ಒಂದು ತಲೆಮಾರು ಬಿಡದೆ ಈ ದಾಳಿಗಳು ಆಕ್ರಮಣಗಳು ನಡೆದಿದ್ದಾವೆ ಅಂತ. ಈ ತಲೆಮಾರಿನಲ್ಲಿ ಅತ್ಯಂತ ಹೀನಾಯವಾಗಿ ನಡೀತದ್ದು, ಅಂದರೆ ಇದಕ್ಕಿಂತ ಹೀನಾಯವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಂತರಿಗೂ ಯಾವ ಗುರುಗಳಿಗೂ ಆ ರೀತಿ ಮಾಡಬಾರ್ದು ಅಂತ. ಯಾವ ಕಾಲದಲ್ಲಿಯೂ ಯಾವ ದೇಶದಲ್ಲಿಯೂ ಯಾವುದೇ ಸಂತರಿಗೆ ಸನ್ಯಾಸಿಗಳಿಗೆ ಆ ರೀತಿ ಮಾಡಬಾರ್ದು ಅಂತ. ಅಂಥ ಘಟನೆಗಳು ನಡೆದು ಹೋದವು, ನಿಮ್ಮೆಲ್ಲ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಅಂತ. ಆದರೆ ಅದರ ಕಹಿ ನಮ್ಮ ಮನಸ್ಸಲ್ಲೇನಿಲ್ಲ, ಅದರ ಕುರಿತಾಗಿ ಯಾವುದೇ ಒಂದು ಪ್ರತೀಕಾರ ಭಾವವು ಕೂಡ ನಮ್ಮ ಮನಸ್ಸಲ್ಲಿಲ್ಲ. ಅದು ಆಗಬೇಕು ಅಂತಿತ್ತು, ಆಯಿತು ಅದು ಅಂತ, ಅಷ್ಟು ಅದು ವಿಧಿ ಆಗಿತ್ತು, ಹಾಗಾಯಿತು ಎಂಬುದಾಗಿ ಮಾತ್ರ ನಾವು ಅದನ್ನು ಸ್ವೀಕಾರ ಮಾಡುವಂಥದ್ದು. ಆದರೆ ಮುಂದೆ ಬರುವ ಕಾಲದಲ್ಲಿ ಇದು ಹಿಂದಿನಂತೆ ವಿದ್ಯಾರಣ್ಯರ ಕಾಲದಲ್ಲಿ ಇದ್ದಂತೆ ಅದು ಇರಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸುವಂಥದ್ದು. ಈಗ ಇಲ್ಲಿಗೆ ಮುಕ್ತಾಯ ಆಗಬೇಕು, ಇದು ಹೋಗುವಷ್ಟು ತುದಿವರೆಗೆ ಹೋಗಿದೆ ಅದು, ಇನ್ನು ಅದರ ಮುಂದೆ ಹೋಗಲಿಕ್ಕೆ ಏನು ಜಾಗ ಇಲ್ಲ, ಅಷ್ಟು ದೂರ ಹೋಗಿದೆ ಅದು. ಇಲ್ಲಿಂದ ಮುಂದಕ್ಕೆ ಹೊಸ ಶಕೆ, ಹೊಸ ಪರ್ವ ಆರಂಭ ಆದರೆ ಅದರಂಥ ಒಂದು ಸಂತೋಷ, ಅದರಂಥ ಒಂದು ಸಮಾಧಾನ ಬೇರೆ ಏನೂ ಇಲ್ಲ. ಯಾಕೆಂದರೆ ನಾವೆಲ್ಲ ಒಟ್ಟುಗೂಡಿ ಅಧರ್ಮದ ವಿರುದ್ಧ ಹೋರಾಡಲಿಕ್ಕೆ ಇರುವಂಥದ್ದು ನಾವು ಅಂದರೆ ಬರೀ ಶಂಕರಾಚಾರ್ಯ ಪರಂಪರೆಯವರು ಮಾತ್ರ ಅಲ್ಲ, ಎಲ್ಲ ಪರಂಪರೆಯ ಎಲ್ಲ ಯತಿಗಳೂ ಸೇರಿ ಎಲ್ಲರೂ ಒಂದಾಗಿ ಅಧರ್ಮದ ವಿರುದ್ಧ ಹೋರಾಡುವಂಥದ್ದು, ಅನ್ಯ ಮತಗಳು ಅದರಲ್ಲಿಯೂ ಕೂಡ ಅವೈದಿಕ ಧರ್ಮ ವಿರೋಧಿ ಮತಗಳು ಇಂಥದ್ದು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇರುವಂಥ ಸಂದರ್ಭ ಇದೀಗ. ಯಾವುದೂ ಉಳಿಯೋದಿಲ್ಲ ಮುಂದೆ ಬರೋ ಕಾಲದಲ್ಲಿ, ಯಾವುದೂ ಉಳಿಯೋದಿಲ್ಲ ಅನ್ನೋಂಥ ಸವಾಲು ಇದೆ ನಮ್ಮ ಮುಂದೆ ಅಂತ. ಒಟ್ಟಾಗಬೇಕು ಎಲ್ಲರೂ ಕೂಡ, ಒಮ್ಮನಸ್ಸಿಂದ ಮುಂದಕ್ಕೆ ಹೋಗಬೇಕಾಗಿರೋದು ಕಾಲದ ಕರೆ ಅದು, ಅಂತ ಅನಿವಾರ್ಯ ಅದು. ನಾವು ಎಷ್ಟೋ ಬಾರಿ ಆಶ್ಚರ್ಯಪಡ್ತೇವೆ, ಈಗ ಭಾರತ ಭಾಳ ದೊಡ್ಡ ರಾಷ್ಟ್ರ ಇವತ್ತೇ, ಹಿಂದಿನ ಕಾಲ ತಗೊಂಡ್ರೆ ಇದಕ್ಕಿಂತ ಇನ್ನೂ ಎಷ್ಟು ದೊಡ್ಡ ರಾಷ್ಟ್ರ ಅದು ಭಾರತ ಅಂದರೆ. ಈಗ ಇವತ್ತಿನ ಪಾಕಿಸ್ತಾನವು, ಅಫ್ಘಾನಿಸ್ತಾನವು, ಬಾಂಗ್ಲಾದೇಶವು, ಬರ್ಮಾ ದೇಶವು, ಶ್ರೀಲಂಕಾವು ಇದೆಲ್ಲ ಸೇರಿದೆ, ಅದರ ಅಡ್ಡ ರಾಷ್ಟ್ರ ಅದು, ಇದಕ್ಕಿಂತ ಎಷ್ಟು ದೊಡ್ಡ ರಾಷ್ಟ್ರ ಅದು. ಇಂಗ್ಲೆಂಡ್ ಅದರ ಮುಂದೆ ಬಹಳ ಚಿಕ್ಕ ರಾಷ್ಟ್ರ, ನಮ್ಮ ಇವತ್ತಿನ ಒಂದು ಕರ್ನಾಟಕದಷ್ಟು ಕೂಡ ದೊಡ್ಡದಿರಲಿಕ್ಕಿಲ್ಲ
ಇಂಗ್ಲೆಂಡನ್ನು. ಹೇಗೆ ಸಾಧ್ಯ ಆಯ್ತಿದು? ಅಷ್ಟು ಚಿಕ್ಕ ಇಂಗ್ಲೆಂಡು ಇಷ್ಟು ದೊಡ್ಡ ಭಾರತವನ್ನು ಹೇಗೆ ಆಡ್ತು? ಆಯಿತು, ಇಡೀ ಇಂಗ್ಲೆಂಡಲ್ಲಿ ಬರಲಿಕ್ಕೆ ಸಾಧ್ಯವಾ? ಮಧ್ಯ ಸಮುದ್ರ ಇದೆ, ಸಮುದ್ರದಲ್ಲಿ ನೌಕೆಯಲ್ಲಿ ಎಷ್ಟು ಮಂದಿ ಬಂದಿರ್ಬೋದು? ಬಂದು ಎಷ್ಟು ಮಂದಿ ಬಂದಿರ್ಬೋದು? ಅವ್ರು ಎಷ್ಟೇ ಮಂದಿ ಬಂದರೂ ಭಾರತದ ಒಟ್ಟು ಜನಸಂಖ್ಯೆಗೆ, ಇಲ್ಲಿ ಶಕ್ತಿಗೆ, ಅದು ಎಷ್ಟು ಚಿಕ್ಕ ತುಣುಕೋದು ಅಂತ ಇದರ ಮುಂದೆ. ಹೇಗೆ ಬ್ರಿಟಿಷರು ಭಾರತವನ್ನು ಆಡಿದರು? ಹೇಗೆ ಇಡೀ ಭಾರತ ಬ್ರಿಟಿಷರ ವಶ ಆಯಿತು? ಯೋಚನೆ ಮಾಡಿ ಒಂದ್ಸತಿ ನೀವು. ಆಗಿದ್ದ ಹೇಗೆ ಅದು ಅಂದರೆ ಇಂಥದೇ ಕಾರಣಗಳಿಂದ ಅದು ಅಂತ. ನಮ್ಮೊಳಗೆ ಪರಸ್ಪರ ಕಲಹಗಳಿದ್ವು, ಆ ಒಟ್ಟಿಗೆ ಇರಲಿಲ್ಲ. ಅವರು ನಮ್ಮನ್ನು ಇನ್ನೂ ಒಡೆಯುವ ಪ್ರಯತ್ನವನ್ನೇ ಮಾಡಿದರು. ಅವರ ಮುಖ್ಯವಾದ ನೀತಿಯೇ ಇದು, ಒಡೆದು ಆಳುವ ನೀತಿ, ಡಿವೈಡ್ ಆ್ಯಂಡ್ ರೂಲ್. ಆ ಒಡೆದು ಆಳುವ ನೀತಿ ಯಾಕೆ ಬಂತು? ಯಾಕೆ ಬಂತು? ಅವ್ರ ಶಕ್ತಿ ಕಡಿಮೆ ಇದೆ, ಅವರದ್ದು ಸಂಖ್ಯೆ ಕಡಿಮೆ ಇದೆ. ಅವರದ್ದು ಇದು ತುಂಬ ದೊಡ್ಡ ಶಕ್ತಿ, ದೊಡ್ಡ ಸಂಖ್ಯೆ ಇದು. ಇವರು ಒಂದಾದರೆ ಅವರು ಒಂದು ದಿನವೂ ಕೂಡ ಅಲ್ಲಿ ಶಾಸನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆಡಳಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರು ಎಷ್ಟು ಬೇರೆ ಬೇರೆ ಆಗಿರ್ತಾರೆ ಮತ್ತು ಪರಸ್ಪರ ಕಚ್ಚಾಡ್ತಾರೆ ಅಷ್ಟು ಅವರಿಗೆ ಅನುಕೂಲ ಅಂತ. ಹಾಗಾಗಿ ಈ ಕಲಹಗಳು ಧರ್ಮಕ್ಕೆ ಪೂರ್ವಕ ಅಲ್ಲ. ಅದು ಶಂಕರಾಚಾರ್ಯರು ಮಠ ಸ್ಥಾಪನೆ ಮಾಡುವಾಗ ಇದೆಲ್ಲ ಉದ್ದೇಶ ಅಲ್ಲ. ಈ ಕಾರಣಕ್ಕಲ್ಲ ಮಠ ಸ್ಥಾಪನೆ ಮಾಡಿದ್ದು, ನಮಗೆ ಯಾರಿಗೂ ಅದು ಮರಿಬಾರ್ದು ಅಂತ. ಯಾವುದಕ್ಕೋಸ್ಕರವಾಗಿ ಶಂಕರಾಚಾರ್ಯರು ನಮ್ಮನ್ನು ಈ ಮಠಗಳನ್ನು ಸ್ಥಾಪನೆ ಮಾಡಿದರು, ಮೂಲ ಉದ್ದೇಶ ಏನು? ಆ ಮೂಲ ಉದ್ದೇಶವನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗಬಾರ್ದು ಅಂತ. ಹೋದರೆ ಅದು ಒಂದು ಕಡೆಗಲ್ಲ, ಎಲ್ಲ ಕಡೆಗೂ ಅದರಿಂದ ಹಾನಿ ಇರುವಂಥದ್ದು. ಧರ್ಮರಾಜನ ಮಾತನ್ನು ನಾವು ನೆನಪಡ್ಕೊಳ್ತೇವೆ. ಕೌರವರು ಕೊಟ್ಟ ಉಪದ್ರವ ಅಷ್ಟಿಷ್ಟಲ್ಲ ಪಾಂಡವರಿಗೆ, ನಿಮಗೆಲ್ಲ ಗೊತ್ತಿರುವಂಥದ್ದು ಅದು. ಆದರೆ ಗಂಧರ್ವರ ಈಗ ಪಾಂಡವರಿಗೆ ತೊಂದರೆ ಕೊಡೋ ಸಲುವಾಗಿ ಕೌರವರು ಬಂದವರು. ಅದೇನೋ ಹೆಚ್ಚು ಕಡಿಮೆ ಆಗಿ ಗಂಧರ್ವರ ಕೈಯಲ್ಲಿ ಸಿಕ್ಕಿಬಿದ್ದು ಸೋತು ಎಲ್ಲ ಆದ ಸಂದರ್ಭದಲ್ಲಿ ಧರ್ಮರಾಜ ಭೀಮಾರ್ಜುನರಿಗೆ ಅಪ್ಪಣೆ ಮಾಡ್ತಾನೆ, ಹೋಗಿ ಅವ್ರನ್ನ ಬಿಡಿಸ್ಕೊಂಡು ಬಂತು. ಯಾಕೆಂದರೆ ಬೇರೆಯವರು ಬಂದಾಗ ನಾವು 105 ಅಂತ, ನಾವು ಮಾತ್ರ ಇದ್ದಾಗ ನಾವು 5 ಅವ್ರು 100 ನಮ್ಮೊಳಗೆ ನಡೀತಾ ಇರ್ತದೆ ಯಾವಾಗಲೂ. ಆದರೆ ಹೊರಗಿನಿಂದ ಹಾಕೊಂಡು ಬಂದಾಗ ನಾವೆಲ್ಲ ಒಂದೇ, ನಾವು ಅಣ್ಣ ತಮ್ಮದರು, ನಾವು ಅಂತ ಒಂದೇ ವಂಶದವರು, ನಾವು ಬಿಟ್ಕೊಡ್ಲಿಕ್ಕಿಲ್ಲ ಅಂತ. ಹಾಗಾಗಿ ಅವ್ರನ್ನ ಬಿಡಿಸುವ ಕಾರ್ಯವನ್ನು ಧರ್ಮರಾಜನೇ ಮಾಡ್ತಾನೆ. ಎಂಥ ಮನಸ್ಸು ಅದು, ನೀವು ಆಲೋಚನೆ ಮಾಡಿ ಅಂತ. ಹಾಗಾಗಿ ಇಂಥ ಮನಸ್ಸುಗಳು ಬೇಕು ಅಂತ. ಒಟ್ಟಿನಲ್ಲಿ ಸಂಸ್ಥಾನ ಬಯಸುವಂಥದ್ದು ಏನು ಅಂದರೆ, ಅದ್ವೈತ ಎಂಬುದು ಕೇವಲ ಅಂದರೆ ವಾಕ್ಯಾರ್ಥಕ್ಕೆ ಸೀಮಿತವಾದ ಸಿದ್ಧಾಂತವಾಗಿ ಉಳಿಯಿದೆ. ಎಲ್ಲ ಅರ್ಥದಲ್ಲೂ ಜೀವನದಲ್ಲಿ ಬಂದರೆ ಶುದ್ಧಾದ್ವೈತವನ್ನು ಸಾಧನೆ ಮೂಲಕ ಸಾಧಿಸುವಂಥದ್ದು ಒಂದು, ಅದು ಒಂದು ಲೆವೆಲ್, ಅದು ಅದನ್ನು ಪರಮೋಚ್ಚ ತುಂಗ ಅದು ಅಂತ. ಹಾಗೆ ಎಲ್ಲ ಜೀವಗಳು, ಎಲ್ಲ ಜನರು, ಸಮಾಜ, ಈ ಬೇರೆ ಬೇರೆ ರೀತಿಯ ಇಲ್ಲಿ ಪ್ರಭೇದ, ನಾವೆಲ್ಲ ಒಂದು ಎಂಬ ಭಾವ ಇದೆಯಲ್ಲ, ಆ ಅರ್ಥದ ಅದ್ವೈತನ ಹೇಳ್ತಾ ಇರುವಂಥದ್ದು ಇದು ಬೇಕಲ್ವಾ? ಈಗ ನಾವು ಜಗನ್ ಮಿಥ್ಯೆ ಅಂತ ಹೇಳುವರು, ಜಗತ್ತೆಲ್ಲ ಮಿಥ್ಯೆ, ಇದು ಪರಮಾತ್ಮ ಮಾತ್ರ ಸತ್ಯ ಅಂತ. ಮಿಥ್ಯೆಗಾಗಿ ಯಾಕೆಷ್ಟು ಹೊಡೆದಾಡೋದು ಅಂತ, ಸುಳ್ಳಿಗಾಗಿ ಯಾಕಿಷ್ಟು ಹೋರಾಟ ಅಂತ. ಸತ್ಯಕ್ಕಾಗಿ ಮಾಡಬೇಕಾದಿರುವ ಹೋರಾಟವನ್ನು, ಸಾಧನೆ ಮಾಡಬೇಕಾಗಿರುವಂಥದ್ದು ಪರಮ ಸತ್ಯಕ್ಕಾಗುತ್ತಾನೆ ಅಂತ. ಹಾಗಾಗಿ ಈ ಒಂದು ಪ್ರಜ್ಞೆ ಅದು ಬಾರದಿದ್ದರೆ ಈ ಚರಿತ್ರೆ ಪುನರಾವರ್ತನೆ ಆಗ್ತಾ ಇರ್ತದೆ ಅಂತ. ಆದರೆ ಒಂದು ಸಂತೋಷ ಏನಂದರೆ, ನಾವು ಇಂಥ 10 ದಾಖಲೆಗಳು ನೋಡಿದ್ದೇವೆ ನಮ್ಮ ಮಠದ ಹಳೆಯ ದಾಖಲೆಗಳ ಸಂಗ್ರಹದಲ್ಲಿ. ಆದರೆ ಎಲ್ಲಾದರೂ ಒಂದು ಕಡೆಗೆ ರಾಮಚಂದ್ರಾಪುರ ಮಠ ಬೇರೆ ಯಾವುದೋ ಮಠದ ಮೇಲೆ ಆಕ್ರಮಣ ಮಾಡಿದ್ದು, ಇನ್ಯಾರದ್ದು ಏನೋ ಕಿತ್ಕೊಂಡು ಬಂದಿದ್ದು, ಇಂಥದ್ದು ಒಂದೇ ಒಂದು ಸಣ್ಣ ಉದಾಹರಣೆ ಕೂಡ ಸಿಕ್ಕೋದಿಲ್ಲ ಅಂತ, ಒಂದು ಚಿಕ್ಕ ಉದಾಹರಣೆ ಕೂಡ ಸಿಕ್ಕೋದಿಲ್ಲ ಅಂತ. ನಾವು ಕೊಟ್ಟಿದ್ದುಂಟು ಬೇಕಾದಷ್ಟು, ಕೈ ಎತ್ತಿ ಕೊಟ್ಟಿದ್ದು ಕೆಲವು ಮಠಗಳಿಗೆ, ನಿನಗೆ 16 ಸೀಮೆ ನೋಡ್ಕೊ ಅಂತ ಕೊಟ್ಟಿದ್ದುಂಟು, ನಿನಗೆ ಇಂಥದ್ದೊಂದು ಸೀಮೆ ಅಂತ, ಈ ಸೀಮೆ ಶಿಷ್ಯರು ನೋಡ್ಕೊ ಅಂತ. ಹಾಗಾಗಿ ಆ ಮಠಗಳವರು ಈ ಮಠವನ್ನು ಮೇಲ್ಮಠ ಅಂತ ಸಂಬೋಧನೆ ಮಾಡಿದ್ದಾರೆ, ಮೇಲ್ಮಠದಲ್ಲಿದ್ದಂಥ ಮಠ ಅಂತ. ಕಾಣಿಕೆಗಳನ್ನು ಕೊಡ್ತಾ ಇದ್ರು, ಬರ್ಕೊಳ್ತಾ ಇದ್ರು. ಇವತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಬೇರೆ ಮಠಗಳು, ಅದೆಲ್ಲ ಅನಾವರಣ ಆಗಬೇಕು ಅಂತೆಲ್ಲ, ಒಂದು ದಿವಸ ಸ್ವತಂತ್ರ ಅನ್ಸ್ಕೊಂಡಿರ್ತಕ್ಕಂಥ ಮಠಗಳು, ಅವರು ಈ ವರ್ಷ ಮಳೆ ಬೆಳೆ ಚೆನ್ನಾಗಿಲ್ಲ, ಹಾಗಾಗಿ ಈ ವರ್ಷ ಕಾಣಿಕೆ ಕೊಡೋ ಪರಿಸ್ಥಿತಿಯಲ್ಲಿ ನಾವಿಲ್ಲ, ವಿನಾಯಿತಿ ಕೊಡಬೇಕು ಅಂತ ಕೇಳ್ಕೊಂಡಿರೋವಂಥದ್ದು, ಇವರು ಆಯಿತು ಬಿಡಿ ಇರಲಿ ಅಡ್ಡಿಲ್ಲ ಅಂತ ಇವರು ಅದಕ್ಕೆ ಒಂದು ವಸ್ತು ಕೊಟ್ಟಿರ್ತಕ್ಕಂಥದ್ದು, ಇಂಥದ್ದಕ್ಕೆ ಉದಾಹರಣೆಗಳಿದೆ ಅಂತ. ಆದರೆ
ಎಲ್ಲಿಯೂ ಇನ್ನೊಂದು ಮಠದ ಮೇಲೋ ಇನ್ನೊಂದು ಸಂಸ್ಥೆಯ ಸಂಸ್ಥಾನದ ಮೇಲೋ ದಾಳಿ ಮಾಡುವಂಥದ್ದು, ಅವ್ರದ್ದೇನೋ ಕಿತ್ಕೊಳ್ಳುವಂಥದ್ದು, ಅವ್ರಿಗೇನೋ ತೊಂದರೆ ಮಾಡುವಂಥದ್ದು ಇಲ್ಲವೇ ಇಲ್ಲ. ಉದಾಹರಣೆ ಅಂತ ಒಂದೇ ಒಂದು ಉದಾಹರಣೆ ಕೂಡ ನಮ್ಮಲ್ಲಿ ಇಲ್ಲ ಅಂತ. ಆದರೆ ಇವತ್ತಿಗೂ ಮಠ ಊರ್ಜಿತವಾಗಿದೆ ಅಂತ. ಹಳೆ ಚರಿತ್ರೆ ನೋಡಿದರೆ ಮಠ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟೆಲ್ಲ ತೊಂದರೆಗಳು ಆಗಿದ್ದಾವೆ ಚರಿತ್ರೆಯಲ್ಲಿ. ನಮ್ಮದೇ ಕಾಲದ ಚರಿತ್ರೆಯನ್ನು ನೋಡಿದರೂ ಕೂಡ ಇದು ಉಳ್ಕೊಂಡಿತ್ತು, ತುಂಬ ದೊಡ್ಡದು ಆಶ್ಚರ್ಯ ಅಂತ. ಇದು ಹೇಗೆ ಉಳಿತು ಅನ್ನೋದು ಒಂದು ದೊಡ್ಡ ಪವಾಡ ಅಂತ. ನಿಮ್ದೇನು ಪವಾಡ ಅಂದರೆ ನಾವೇನು ಪವಾಡ ಮಾಡಿ ತೋರಿಸ್ಬೇಕಾದ ಅಗತ್ಯವೇ ಇಲ್ಲ ಅಂತ. ನಾವು ಇದೇವಲ್ಲ, ಇದೇ ಒಂದು ಪವಾಡ ಅಂತ. ಇವತ್ತಿಗೂ ಪೀಠದಲ್ಲಿದ್ದು ನಿಮಗೆ ನಾವು ಆಶೀರ್ವಾದ ಮಾಡ್ತಾ ಇದ್ದೇವೆ ಅಂದರೆ ದೊಡ್ಡದಲ್ಲಿ ದೊಡ್ಡ ಪವಾಡ ಅಂತ. ಅಷ್ಟು ಘಟ್ಟಗಳು ನಡೆದೋಗಿದ್ದೇವೆ ನಮಗೆ ನಮ್ಮದೇ ಕಾಲದಲ್ಲಿ ಅಂತ. ಹಾಗಾದ್ರೆ ಉಳ್ಕೊಂಡಿದ್ದು ಹೇಗೆ ಅಂದರೆ ಅದು ಧರ್ಮದ ಬಲದಿಂದ, ಧರ್ಮ ಉಳಿಸಿ ನಾವು ಉಳ್ಕೊಂಡಿರ್ತಕ್ಕಂಥದ್ದು, ರಾಮ ರಕ್ಷಿಸಿ ಉಳ್ಕೊಂಡಿರ್ತಕ್ಕಂಥದ್ದು, ಬೇರೆ ಏನೂ ಕಾರಣ ಅಲ್ಲ ಅದಕ್ಕೆ. ನಮಗೆ ನಮ್ಮದೇ ಬದುಕಿನ ಅಸಂಖ್ಯಾತ ಘಟನೆಗಳು ಪ್ರತ್ಯಕ್ಷಣ ದರ್ಶನ ಅಂತ. ರಾಮ ರಕ್ಷೆ ಇರುವಂಥದ್ದು, ಆ ಹೊತ್ತಿಗೆ ಬಂದು ಕಾಯುವಂಥದ್ದನ್ನು ನಾವು ಪದೇ 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 ನೋಡಿದ್ದೇವೆ. ಹಾಗಾಗಿ ಎಲ್ಲಿ ರಾಮ ಅಂತ ನಮಗೆ ಯಾವತ್ತೂ ಪ್ರಶ್ನೆ ಬರುವ ಅವಕಾಶವೇ ಇಲ್ಲ ಅಂತ. ಅದು ಪ್ರತ್ಯಕ್ಷ, ಅದು ಅವನಿದ್ದಾನೆ, ಹೆಜ್ಜೆ ಹೆಜ್ಜೆಯಲ್ಲಿದ್ದಾನೆ, ಹಂತ ಹಂತದಲ್ಲಿದ್ದಾನೆ ಅಂತ. ಮತ್ತು ಅವನ ಅನುಗ್ರಹದಿಂದ ಒಂದು ಸದೃಢ ಶಿಷ್ಯವರ್ಗ ಅಂತ. ಈಗ ಅದೇ ಆ ಪ್ರಕರಣದಲ್ಲಿ ಆದರೂ ಕೂಡ ಶಿಷ್ಯರೆಲ್ಲ ಸೇರಿ ಮಹಾರಾಜರಲ್ಲಿ ಮನವಿ ಮಾಡ್ತಾರೆ. ಆ ಪ್ರಕರಣದಲ್ಲಿ ನಮಗೆ ಗೊತ್ತಾಗ್ತಾ ಇದ್ದೀನಿ ಶಿಷ್ಯರೆಲ್ಲ ಒಗ್ಗಟ್ಟಾಗಿದ್ದರು ಅಂತ ಅವತ್ತಿನ ಕಾಲದಲ್ಲಿ. ಇಂದು ಕೂಡ ಅದೇ ಅಂತ. ಇಂದು ನಮ್ಮ ಮಠ ಉಳ್ಕೊಂಡಿದ್ದಿದ್ರೆ ಅದು ಕಾನೂನಿನ ಕಾರಣದಿಂದ ಅಲ್ಲ, ಅದು ಸರ್ಕಾರ ರಕ್ಷಣೆ ಕೊಟ್ಟಲ್ಲ, ಸರ್ಕಾರ ರಕ್ಷಣೆ ಕೊಟ್ಟಿದ್ದಲ್ಲ, ತದ್ವಿರುದ್ಧ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು, ಭಕ್ಷಣೆಗೆ ಮುಂದಾಗಿರುವಂಥದ್ದು ಇಲ್ಲಿ. ಹಾಗಾಗಿ ಇನ್ನು ಯಾರು ರಕ್ಷಣೆ ಮಾಡಬೇಕೋ ಅಂಥವ್ರು ರಕ್ಷಣೆ ಮಾಡಿ ಇದು ಉಳಿದಿದ್ದಲ್ಲ ಸಾಮಾಜಿಕವಾಗಿ ವ್ಯವಸ್ಥೆಯ ದೃಷ್ಟಿಯಿಂದ. ಉಳಿದಿದ್ದು ಹೇಗೆ ಅಂದರೆ ದೈವಾನುಗ್ರಹ ಮುಖ್ಯವಾಗಿ, ಜೊತೆ ಇಲ್ಲಿ ಶಿಷ್ಯವರ್ಗ ಅದು ಸಂಘಟಿತವಾಗಿ ಗಟ್ಟಿಯಾಗಿ ಒಟ್ಟಿಗೆ ನಿಂತುಕೊಂಡಿರ್ತಕ್ಕಂಥದ್ದು, ತಮ್ಮ ಮಠವನ್ನು ಅವರು ಕಾದುಕೊಂಡಿರುವಂಥದ್ದು, ಅವ್ರು ಉಳಿಸ್ಕೊಂಡಿದ್ದಾರೆ ಅದನ್ನು ಶಿಷ್ಯರು ಅಂತ. ಹಾಗಾಗಿ ಇದು ಉಳಿದಿದೆ ಅಂತ. ಮುಂದೆ ಕೂಡ ಉಳಿತದೆ, ಅದು ಶಾಶ್ವತವಾಗಿ ಉಳಿತದೆ. ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ ಪರಂಪರೆಗಳ ಪೈಕಿಯಲ್ಲಿ ಇದು ಒಂದೇ ಅವಿಚ್ಛಿನ್ನವಾಗಿ ಉಳಿತು. ಬೇರೆ ಮಠಗಳಿಗೆ ಬೇಕಾದಷ್ಟು ಬೇರೆ ಬೇರೆ ಆಶ್ರಯಗಳು ಮತ್ತೊಂದು ಎಲ್ಲ ಇದ್ವು, ಆದರೆ ಅದು ಉಳಿಲಿಲ್ಲ ಅವಿಚ್ಛಿನ್ನವಾಗಿ ಅಂತ. ಅದೆಲ್ಲ ತುಂಡು ತುಂಡಾಗಿದೆ, ಈ ಆಕ್ರಮಣಕಾರರೆಲ್ಲ ತುಂಡು ತುಂಡಾದವರೇ. ಅಲ್ಲಿ ಉತ್ತರ ಇದೆ ಅಂತ, ಯಾಕೆ ಅವ್ರು ಹಾಗೆ ಮಾಡ್ತಾರೆ ಅನ್ನೋದಕ್ಕೂ ಕೂಡ ಉತ್ತರ ಇದೆ ಅಲ್ಲಿ ಅಂತ. ಆದರೆ ಇದೊಂದು ಮಾತ್ರ ತುಂಡಾಗದೆ ಉಳ್ಕೊಂಡು ಬಂದಿದ್ದು ಯಾಕೆ ಅಂದರೆ ಒಂದು ಕಟಾಕ್ಷ ಶಂಕರಾಚಾರ್ಯದ ಈ ಕಡೆ ಹರಿದಿದೆ ಅಂತ. ಈ ಪರಂಪರೆ ಬಗ್ಗೆ ಅವರದೊಂದು ವಿಶೇಷ ಕಾರುಣ್ಯ ಇದೆ ಅಂತ. ಇದು ಉಳ್ಕೊಂಡು ಬರಲಿ ಎಂಬ ಭಾವ ಅವರಿಗಿದೆ, ಆಚಾರ್ಯರಿಗಿದೆ ಅಂತ. ಆ ಕಾರಣಕ್ಕೆ ಇದು ಉಳ್ಕೊಂಡು ಬಂದಿರುವಂಥದ್ದು. ಅದೇ ಕಾರಣಕ್ಕೆ ಇದು ಮುಂದೂ ಕೂಡ ಉಳಿದೇ ಉಳಿತದೆ. ಸನಾತನ ಧರ್ಮ ಅಂತ ನಾವು ಕರಿತೇವಲ್ವಾ, ಸನಾತನ ಅಂದರೆ ಸದಾತನ ಅಂತ. ಆ ಧರ್ಮದ ಪ್ರತೀಕವಾಗಿರ್ತಕ್ಕಂಥ ಈ ಮಠ ಕೂಡ ಇದು ಸನಾತನ ಮತ್ತು ಸದಾತನ ಅಂತ. ಎಂದೆಂದೂ ಇದು ಉಳಿಯುವಂಥದ್ದು ಎಂಬುದನ್ನು ನಾವು ಈ ಸಮಯದಲ್ಲಿ ನೆನಪಿಸಿಕೊಂಡು ಆ ಎಲ್ಲ ಶಿಷ್ಯವರ್ಗವನ್ನು, ಅವತ್ತಿನ ಶಿಷ್ಯವರ್ಗವನ್ನು ಮತ್ತು ಇವತ್ತಿನ ಶಿಷ್ಯವರ್ಗವನ್ನು ಹರಸ್ತೇವೆ. ನೀವು ನಿಮ್ಮ ಮಠವನ್ನು ಉಳಿಸ್ಕೊಂಡಿದ್ದೀರಿ, ನಿಮ್ಮ ಮಠವನ್ನು ಕೂಡ ಉಳಿಸ್ಕೊಂಡಿದ್ದೀರಿ ಅಂತ. ಅಲ್ಲಿಯೂ ನಿಮ್ಮ ಮಠವನ್ನು ನೀವು ಬಿಟ್ಕೊಟ್ಟಿಲ್ಲ, ನೀವು ಹೋಗಿ ಏನೋ ಉಗ್ರಗಾಮಿ ಚಟುವಟಿಕೆ ಮಾಡಿರಲ್ಲ, ನೀವು ಪ್ರತಿಕಾರವಾಗಿ ಬೇಡದಿರೋ ಕೆಲಸ ಏನೋ ಮಾಡಿರಲ್ಲ ನೀವು ಅವತ್ತಿನ ಇವತ್ತಿನವರೆಗೂ. ಇವತ್ತಾದರೂ ಕೂಡ ಈಗ ನಮ್ಮ ಮಠಕ್ಕೆ ಅವ್ರು ಹೀಗೆ ಮಾಡಿದಾರಲ್ಲ ನಾವು ಹೋಗಿ ಹೀಗೆ ಮಾಡೋಣ ಅನ್ನೋ ಥರ ನೀವು ಹೋಗಿಲ್ಲ ಅಂತ. ನಮ್ಮದು ನಮ್ಮ ಎಜೆಂಡಾ ಎಷ್ಟು ಎಲ್ಲಿವರೆಗೆ ಇರ್ತದೆ ಅಂದರೆ ನಮ್ಮ ಮಠ ಉಳ್ಕೊಳ್ಳುವಲ್ಲಿವರಿಗೆ ಮಾತ್ರ ಅಂತ. ಅಲ್ಲಿಂದ ಮುಂದಕ್ಕೇನು ಅಜೆಂಡಾ ಇಲ್ಲ ನಮ್ಮದು ಅಂತ. ಇನ್ಯಾರ ಮೇಲೂ ನಾವು ದಂಡಯಾತ್ರೆ ಹೋಗೋರು ಅಲ್ಲ ಅಂತ, ಅಂಥ ಪ್ರಮೇಯ ಇಲ್ಲ ಅಂತ. ಹಾಗಾಗಿ ಆ ಕಾರಣಕ್ಕಾಗಿ ನಾವು ತುಂಬ ಸಂತೋಷ ಪಡುವಂಥದ್ದು. ಅದು ಕೊನೆಗೂ ನಾವು ಹರಿಯಿಸುವಂಥದ್ದು ವಿದ್ಯಾರಣ್ಯರ ಕಾಲ ಬರಲಿ ಅಂತ. ವಿದ್ಯಾರಣ್ಯರ ಕಾಲದಲ್ಲಿ ಆ ಮಠಕ್ಕೂ ತುಂಬ ವೈಭವ ಇತ್ತು, ಅವರಿಗೂ ಅಂಥ ವೈಭವ ಬರಲಿ. ಅದು ವೈಭವದಲ್ಲೇ ಮೆರಿಬೇಕಾಗಿರ್ತಕ್ಕಂಥ ಒಂದು ಸ್ಥಾನ ಅದು. ಆ ಪರಂಪರೆ ಬೆಳಿಬೇಕು, ಬೆಳಗಬೇಕು ಅದು. ಹಾಗೆ ಅವರ ಒಂದು ಔದಾರ್ಯ, ಅವರ ಒಂದು ಪ್ರೀತಿ, ಯಾಕೆಂದರೆ ಅವರು ಯಾಕೆ ಈ ಶೃಂಗೇರಿಯಿಂದ ಇಲ್ಲಿಗೆ ಬರಬೇಕು, ಗೋಕರ್ಣಕ್ಕೆ ಯಾಕೆ ಬರಬೇಕು, ಇಲ್ಲಿ ನಮಗ್ಯಾಕೆ ಕಿರೀಟೋತ್ಸವವನ್ನು ಅವ್ರು ಮಾಡಿಸ್ಬೇಕು ನಿಂತು, ಅವ್ರು ಯಾಕೆ ಅಂಥ ಗೌರವಗಳನ್ನ ಮಠಕ್ಕೆ ಕೊಡಬೇಕು, ತಾಮ್ರಶಾಸನ ಯಾಕೆ ಕೊಡಬೇಕು, ಅವರು ಎಷ್ಟು ದೊಡ್ಡ ಹೃದಯ ಅವರಿಗಿತ್ತು ಅನ್ನೋದು ಗೊತ್ತಾಗ್ತದೆ ನಮಗಲ್ಲಿ ಅಂತ. ಆ ಬಾಂಧವ್ಯ ಕೂಡ ಗೊತ್ತಾಗ್ತದೆ ಅಂತ. ಹಾಗಾಗಿ ಅಂತಹ ಕಾಲ ಒಂದು ದಿನ ಅದು ಮತ್ತೆ ಮರಳಿ ಬರಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸ್ತೇವೆ. ನಾಗರಾಜ ನಾಯಕರಿಗೂ ವಿಶೇಷ ಆಶೀರ್ವಾದ.
ಈ ನಾವು ಅವ್ರಿಗೆ ಹೇಳ್ತಾ ಇದ್ದು ಈ ಈ ಸರ್ತಿ ನಡೆದಿಕ್ಕಿರುವ ಅನಾವರಣಗಳಲ್ಲಿ ಇಂಥದ್ದಿದ್ದು ಒಂದೇ. ಇದನ್ನು ಯಾರು ಅನಾವರಣ ಮಾಡಬೇಕು ಅಂದರೆ ಒಂದು ಒಳ್ಳೆ ವಕೀಲರೇ ಅನಾವರಣ ಮಾಡಬೇಕು ಇದನ್ನು ಅಂತ, ಯೋಗ್ಯ ವಕೀಲರೇ ಅನಾವರಣ ಮಾಡಬೇಕು, ನ್ಯಾಯಕ್ಕಾಗಿ ಹೋರಾಡ್ತಕ್ಕಂಥವರು, ನ್ಯಾಯವನ್ನು ಕೊಡಿಸುವಂಥವರು ಅಂತ. ಹಾಗಾಗಿ ನಾಗರಾಜ ನಾಯಕರು ಬಂದು ಮಹಾರಾಜರ ತೀರ್ಮಾನವನ್ನು, ನಾಗರಾಜರು ಬಂದು ಮೈಸೂರು ಮಹಾರಾಜರ ತೀರ್ಮಾನವನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ಇವತ್ತು ಸಂದರ್ಭ ಹೇಗೆ ಕೊಡು ಬಂದಿದೆ ನೋಡಿ. ಆ ಮಹಾರಾಜರು ಎಂಥವ್ರು, ಅವರಿಗದು ಗುರುಮಠ, ಆದರೆ ಅವರು ನ್ಯಾಯನಿಷ್ಠರಾಗಿದ್ದರು ಅಂತ. ತಮಗದು ಗುರುಮಠ ಆಗಿದ್ದರೂ ಕೂಡ ಅವರು 4,735 ರೂಪಾಯಿ ದಂಡವನ್ನು ಹಾಕಿ ಹಾಕ್ತಾರೆ, ಅವರು ತಪ್ಪನ್ನು ತಪ್ಪು ಅಂತ ಹೇಳ್ತಾರೆ. ಅಲ್ಲಿ ಅವರು ಏನು ಹಿಂದೆ ಮುಂದೆ ನೋಡಲಿಲ್ಲ ಅಂತ. ಇಂಥವ್ರು ಮಹಾರಾಜರಾಗಿರಬೇಕು, ಇಂಥವ್ರು ನ್ಯಾಯಾಧೀಶರಾಗಿರಬೇಕು, ಆಗ ನ್ಯಾಯ ಸಿಗ್ತದೆ ಅಂತ. ಅವ್ರ ಜಾಗದಲ್ಲಿ ಯಾರಿದ್ರು ಕೂಡ ಸುಲಭ ಇರಲಿಲ್ಲ ಅದು ಅಂತ, ಅವ್ರು ಯಾವ ಪ್ರಭಾವಕ್ಕೂ ಒಳಗಾಗಲಿಲ್ಲ ಅಂತ. ತಪ್ಪಾಗಿದೆ ತಪ್ಪಾಗಿದೆ ಅಂತ ನ್ಯಾಯವನ್ನೇ ಕೊಟ್ಟರು ಅವರು ಅಂತ, ಬೇರೆ ಏನನ್ನು ಕೂಡ ನೋಡಲಿಲ್ಲ ಅವರು ಅಂತ. ಮಾತ್ರವಲ್ಲ, ಮಠಕ್ಕೆ ಏನು ಗೌರವಗಳು ಸಲ್ಲಬೇಕು ಅದು ಅದು ಸಂದು ಮುಂದುವರಿಯುವಂತೆ ನೋಡಿಕೊಂಡ್ರು ಅವರು ಅಂತ ಅವತ್ತಿನ ಕಾಲದಲ್ಲಿ ಅಂತ. ಅವತ್ತಿನ ಕಾಲದ 4,735 ರೂಪಾಯಿ ಅಂದರೆ ನೀವು ಅದನ್ನು ನೀವು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ, ನಿಮಗೆ ಇವತ್ತಿನ ಮೌಲ್ಯದಲ್ಲಿ ಅದನ್ನು ಎಷ್ಟು ಅಂತ ಅಂತ ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅಂತ. ಅವ್ರು ಮಾಡಿದ್ರಲ್ಲ ಅದನ್ನು ಅಂತ ಲೆಕ್ಕ, ಅದಕ್ಕೆ ಮಠದ ಸಮೃದ್ಧಿ ಕೂಡ ಗೊತ್ತಾಗ್ತದೆ ಅದರಲ್ಲಿ, ಮತ್ತು ಎಷ್ಟೋ ಮನಸ್ಸುಗಳ ಬಡತನ ಕೂಡ ಗೊತ್ತಾಗ್ತದೆ ಅಲ್ಲಿ ಪಕ್ಕದಲ್ಲೇ. ಯಾಕೆಂದರೆ ಇನ್ನೊಬ್ಬರು ಸೊತ್ತಲ್ವಾ, ಇನ್ನೊಂದು ಮಠದ ಸೊತ್ತು, ಶಿಷ್ಯರು ಭಕ್ತರು ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ಮುಟ್ಟಬಾರ್ದು ಅದನ್ನು, ಬೇರೆ ಯಾರು ಮುಟ್ಟಬಾರ್ದು ಅದನ್ನು, ಬೇರೆ ಮಠ ಮುಟ್ಟೋ ಮಾತಂತೂ ಇಲ್ಲವೇ ಇಲ್ಲ ಅಂತ. ಅದು ಕೂಡ ಗೊತ್ತಾಗುವಂಥದ್ದು ಅದರಲ್ಲಿ. ಮತ್ತು ಆ ಮಹಾರಾಜರ ನಿಷ್ಪಕ್ಷಪಾತ, ನ್ಯಾಯನಿಷ್ಠುರತೆ, ಆ ಸ್ಥಾನದಲ್ಲಿ ಕೂತು ಅವರು ನಡ್ಕೊಂಡ ರೀತಿ, ಅದು ಕೂಡ ಗೊತ್ತಾಗುವಂಥದ್ದು. ಹಂಗೆ ಅದೆಲ್ಲವನ್ನು ಭಾವಿಸಿ ನಾಗರಾಜ ನಾಯಕರನ್ನು ವಿಶೇಷವಾಗಿ, ತುಂಬ ವಿಶೇಷವಾಗಿ, ಅವರು ಸಾರ್ವಜನಿಕ ಜೀವನದಲ್ಲೂ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನ್ಯಾಯಾಲಯದಲ್ಲೂ ಕೂಡ ಎಷ್ಟೋ ಮಂದಿಗೆ ಅಗತ್ಯ ಇರುವಂಥವರಿಗೆ ನ್ಯಾಯ ಕೊಡಿಸಿ, ಅದು ನಮ್ಮ ಈ ಗೋವಿನ ವಿಷಯ, ಗೋರಕ್ಷಕರು, ಗೋಸೇವಕರು ಅಂಥವರಿಗೆ ಎಷ್ಟೋ ಅನುಕೂಲಗಳನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು. ಅವರು ಹಣದ ಮುಖ ನೋಡಿದವರಲ್ಲ ಅಲ್ಲೆಲ್ಲ, ಹಾಗಾಗಿ ಅವರನ್ನು ಈ ಸಮಯದಲ್ಲಿ ತುಂಬ ವಿಶೇಷವಾಗಿ, ಅವ್ರನ್ನ ಕೆಲವು ಸದ್ಯ ನೋಡಲಿಕ್ಕಾಗಿರಲಿಲ್ಲ ಅವ್ರನ್ನ, ಈ ಒಂದು ಸಂದರ್ಭ ಕೂಡ ಬಂತು, ಅವರು ಪಾಪ ಒದಗಿ ಬಂದರು ನಮಗೆ, ಅವ್ರನ್ನ ಕೂಡ ಈ ಸಮಯದಲ್ಲಿ ಹರಿಸ್ತೇವೆ. ಇಂದು ನಮ್ಮ ಸಮಿತಿಯ ಸೇವೆ, ಆವರಣ ಚಾತುರ್ಮಾಸ ಸಮಿತಿಯ ಸೇವೆ, ಇಂದು ಯಾರದೋ ಒಂದು ಸೇವೆ ಇತ್ತು, ಸರ್ವ ಸೇವೆ, ಪಾಪ ಅವರಿಗೊಂದು ಅನನುಕೂಲ ಬರಲಿಕ್ಕೆ ತೊಂದರೆ ಆಯಿತು ಅವರಿಗೆ, ಒಂದು ಆಶೋಚ್ಯದ ಕಾರಣಕ್ಕೆ ಅವರಿಗೆ ಅದು ಇಲ್ಲಿ ಬರಲಿಕ್ಕಾಗಲಿಲ್ಲ, ಈ ಭಾಗವಹಿಸಲಿಕ್ಕಾಗಲಿಲ್ಲ ಅವರಿಗೆ. ಆ ಸ್ಥಾನದಲ್ಲಿ ಈ ಅನಾವರಣ ಚಾತುರ್ಮಾಸ ಸೇವಾ ಸಮಿತಿಯವರೇ ಶ್ರೀಕಾಂತ ಪಂಡಿತರನ್ನು ಮುಂದಿಟ್ಟುಕೊಂಡು, ಶ್ರೀಕಾಂತ ಪಂಡಿತರನ್ನು ಅಂದರೆ ಅವನಿಗೆ ತುಂಬ ಕಷ್ಟ ಆಗ್ಬೋದು ಈ ಶಬ್ದ ಹೇಳಿದರೆ, ಮುಂದಿಟ್ಟುಕೊಂಡು ಈ ಸೇವೆಯನ್ನು ಮಾಡಿದ್ದಾರೆ. ಹಾಗಾಗಿ ಶ್ರೀಕಾಂತನಿಗೂ ಆಶೀರ್ವಾದ, ಮತ್ತು ಈ ಆ ಸಮಿತಿಗೂ ಒಳ್ಳೆ ಕೆಲಸ ಮಾಡ್ತಾ ಇದೆ, ಸಮಿತಿ ತುಂಬ ಒಳ್ಳೆ ಕೆಲಸ ಮಾಡಿದೆ, ಸಮಿತಿಗೂ ಆಶೀರ್ವಾದ, ನಿಮಗೂ ಎಲ್ಲ ಈ ಒಂದು ಇಂದು ಬಂದು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಆಶೀರ್ವಾದ. ಸತ್ಯಮೇವ ಜಯತೆ ಅಂತ ಇವತ್ತು ಅನಾವರಣ ಕೆಲಸ ಕೊಟ್ಟಿರ್ತಕ್ಕಂಥದ್ದು, ಒಂಚೂರು ಮುಂದುವರಿಸಿ ಸತ್ಯಮೇವ ಜಯತೆ ಅದ್ವೈತಮೇವ ಜಯತೆ ಅಂತ ಹಾಗೆ ಆಗಲಿ ಎಂಬುದಾಗಿ ಹರಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಪ್ಪಣೆ ಆಗ್ತದೆ. ಹರೆಯರ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೇ ಸ್ವಾಮಿ ಮಹಾರಾಜ ಕೀ.